ರಾಜ್ಯದಾದ್ಯಂತ ಜನ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿದ್ದಾರೆ 2022 ರ ಮೊದಲ ವೀಕೆಂಡ್ ಬಂದಿದೆ ಹೀಗಾಗಿ ಮಲ್ಪೆ ಕಡಲ ತೀರದಲ್ಲಿ ಸಾವಿರಾರು ಜನ ಬಂದು ವಿಹಾರ ಮಾಡುತ್ತಾ ಇರುವಂತ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ ಕ್ರಿಸ್ಮಸ್ ನಂತರ ಉಡುಪಿ ಜಿಲ್ಲೆಯಲ್ಲಿ ಸಾವಿರಾರು ಜನ ಬಂದು ಪ್ರವಾಸಿ ತಾಣಗಳಲ್ಲಿ ಸುತ್ತಾಡ್ತಾ ಇದ್ದಾರೆ ಯಾಕಂದ್ರೆ 2 ವರ್ಷದಿಂದ ನಿರಂತರವಾಗಿ ಕೊರೋನಾದ ಆತಂಕ ಇರೋದ್ರಿಂದ ಜನ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಗೆ ಬಂದಿಲ್ಲ ಆದರೆ ಇದೀಗ ಸ್ವಲ್ಪ 2 ಡೋಸ್ ಕಂಪ್ಲೀಟ್ ಆಗ್ತಾ ಇದ್ದಾಗೆ ಜನಗಳ ಸಂಖ್ಯೆ ಕೂಡ ಮಲ್ಪೆ ಬೀಚ್ ನಲ್ಲಿ ಹೆಚ್ಚಾಗ್ತಾ ಇದೆ ನಾವು ನೋಡಬಹುದು ದೃಶ್ಯಗಳಲ್ಲಿ ಸಾವಿರಾರು ಜನ ವಾರಾಂತ್ಯ ಶನಿವಾರ ಮತ್ತು ಭಾನುವಾರ ಬಂದು ಇಲ್ಲಿ ವಿಹಾರ ಮಾಡ್ತಾ ಇದ್ದಾರೆ ಸಮುದ್ರದಲ್ಲಿ ಈಗಿನ ವೆದರ್ ಕೂಡ ಬಹಳ ಕೂಲ್ ಆಗಿರೋದ್ರಿಂದ ಹೊರ ರಾಜ್ಯದ ಮತ್ತು ಹೊರ ಜಿಲ್ಲೆಯ ಜನಕ್ಕೆ ಬಹಳ ಪ್ರಶಸ್ತವಾದ ವೆದರ್ ಅಂತಾನೂ ಹೇಳ್ತಾ ಇದ್ದಾರೆ ಯಾಕಂದ್ರೆ ಬಿಸಿಲು ಇದ್ರೂ ಕೂಡ ತಂಗಾಳಿ ಬೀಸ್ತಾ ಇದೆ ಹೀಗಾಗಿ ಈ ಸಂದರ್ಭವನ್ನ ಎಂಜಾಯ್ ಮಾಡಬೇಕು ಅಂತ ಹೇಳಿ ಸಾವಿರಾರು ಜನ ಬಂದಿದ್ದಾರೆ ಅದು ಮಲ್ಪೆ ಬೀಚ್ ಆಗಿರಬಹುದು ಪಡುಬಿದ್ರೆ ಮರವಂತೆ ಕುಂದಾಪುರ ಈ ತರದ ಎಲ್ಲಾ ಬೀಚ್ ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ ಇವತ್ತು ಎಳ್ಳಮಾವಾಸ್ಯೆ ಕೂಡ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಸಮುದ್ರ ಸ್ನಾನವನ್ನ ಮಾಡ್ತಾ ಇದ್ದಾರೆ ಒಂದು ಪ್ರವಾಸಿಗರು ಮಲ್ಪೆಗೆ ಬರ್ತಾರೆ ಲೋಕಲೈಟ್ಸ್ ಎಳ್ಳಮಾವಾಸ್ಯೆಗೆ ಬಂದು ಇಲ್ಲಿ ಧಾರ್ಮಿಕವಾದ ಕ್ರಿಯೆಗಳನ್ನು ಮಾಡುವಂತದ್ದು ಮತ್ತು ಎಳ್ಳಮಾವಾಸ್ಯೆಯ ದಿವಸ ಸಮುದ್ರದಲ್ಲಿ ಸ್ನಾನ ಮಾಡಿದ್ರೆ ವಿಪರೀತವಾದ ಆಯುರ್ವೇದಿಕ್ ಶಕ್ತಿ ಸಮುದ್ರದ ನೀರಿನಲ್ಲಿ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ವೀಕೆಂಡ್ ಗೆಟ್ಅವೇ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದ್ವಿ ಸೊ ಇಲ್ಲಿ ತುಂಬಾ ಚೆನ್ನಾಗಿ ನಾವು ಫೋಟೋಸ್ ಆಮೇಲೆ ವಾಟರ್ ಸ್ಪೋರ್ಟ್ಸ್ ಎಲ್ಲ ಇದೆ ಸೊ ಅದರಿಂದ ಅದನ್ನೆಲ್ಲ ಆಡಿದ್ವಿ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಒಳ್ಳೊಳ್ಳೆ ಫೋಟೋಸ್ ಸಿಕ್ಕಿದೆ ಸೊ ಆಮೇಲೆ ಫುಡ್ ಇಲ್ಲಿ ಮಂಗಳೂರು ಸೈಡ್ ಫುಡ್ ಬಂದ್ಬಿಟ್ಟು ಎಂಜಾಯ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಸೊ ಅದನ್ನ ಮೇನ್ಲಿ ನಾವು ಎಂಜಾಯ್ ಮಾಡಿದ್ವಿ ಸರ್ ಆಕ್ಚುಲಿ ಬೇಸಿಕಲಿ ನಾವು ಮೇನ್ ನೋಡ್ತಾ ಇದ್ದಿದ್ದೆ ನೇಚರ್ ಮತ್ತೆ ಫುಡ್ ನೋಡ್ಕೊಂಡು ಸೊ ಚೆನ್ನಾಗಿರುತ್ತೆ ಎಕ್ಸ್‌ಪೀರಿಯನ್ಸ್ ಅನ್ಕೊಂಡು ನಾವು ಪ್ಲೇಸಸ್ ಹುಡುಕಬೇಕಾದ್ರೆ ನಮಗೆ ಥಟ್ ಅಂತ ಥಾಟ್ ಬಂದಿದೆ ಮಂಗಳೂರು ಮಲ್ಪೆ ಬೀಚು ಮತ್ತೆ ಎಲ್ಲಾನು ನೇಚರ್ ವೈಸ್ ನಾವು ತಗೊಂಡು ಸೆಲೆಕ್ಟ್ ಮಾಡಿದ ಪ್ಲೇಸ್ ಮಲ್ಪೆ ಸೊ ಆಕ್ಚುಲಿ ವಿ ಆರ್ ಎಂಜಾಯಿಂಗ್ ನೈಸ್ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಮ್ಯಾನೇಜಬಲ್ ಅಂದ್ರೆ ಈ ಟೈಮ್ ಅಲ್ಲಿ ಬೇಸಿಗೆ ಇದ್ದ ಅಂದ್ರೆ ಬಿಸಿಲಿನೂ ಇರುತ್ತೆ ಅಷ್ಟೇ ಗಾಳಿನೂ ಇರುತ್ತೆ ಮ್ಯಾನೇಜಬಲ್ ಆಗಿದೆ ವೆದರ್ ಕಮ್ ಇಲ್ಲ ನೋಡಿದ್ರೆ ನೇಚರ್ ಚೆನ್ನಾಗಿರೋದ್ರಿಂದ ಇಟ್ಸ್ ಅ ಮ್ಯಾನೇಜಬಲ್ ವೆದರ್ ಚೆನ್ನಾಗಿದೆ ಎಂಜಾಯ್ ಮಾಡಬಹುದು ತುಂಬಾ ಎಂಜಾಯ್ ಮಾಡಿದ್ವಿ ಚೆನ್ನಾಗಿ ಎಂಜಾಯ್ ಮಾಡಬಹುದು ನ್ಯೂ ಇಯರ್ ಅಂತ ಪ್ಲಾನ್ ಹಾಕೊಂಡಿದ್ವಿ ತುಂಬಾ ದಿನದಿಂದ ತುಂಬಾ ಖುಷಿ ಆಗ್ತಿದೆ ಬಂದಿದ್ದಕ್ಕೆ ಹ್ಯಾಪಿ ನ್ಯೂ ಇಯರ್ ಪಬ್ಲಿಕ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಪ್ರವಾಸಿಗರನ್ನ ಸೆಳೆಯಬೇಕು ಅಂತ ಹೇಳಿ ಇಲ್ಲಿ ಬೀಚ್ ಅಭಿವೃದ್ಧಿ ಸಮಿತಿಯವರು ಸಾಕಷ್ಟು ಗೇಮ್ಗಳನ್ನು ಹಾಕೊಂಡಿದ್ದಾರೆ ಇಲ್ಲಿ ಸಮುದ್ರದಲ್ಲಿ ಹೋಗುವಂತ ಪ್ಯಾರಾಚೂಟ್ ಆಗಿರಬಹುದು ಅಥವಾ ಬನಾನಾ ಜೆಟ್ ಸ್ಕಿ ಸ್ಪೀಡ್ ಬೋಟ್ ಗಳಿರಬಹುದು ಅದರ ಜೊತೆಗೆ ಇಲ್ಲಿ ಬನಾನಾ ರೋಲ್ ಈ ತರದ ಬೇರೆ ಬೇರೆ ಚಟುವಟಿಕೆಗಳನ್ನು ಬೀಚ್ ಅಭಿವೃದ್ಧಿ ಸಮಿತಿ ಹಾಕೊಂಡಿದೆ ಕಳೆದ ಕೊರೋನಾದ ಸಂದರ್ಭದಲ್ಲಿ ಮಲ್ಪೆ ಬೀಚ್ಗೆ ಎಂಟ್ರಿ ಇರಲಿಲ್ಲ ಹಾಗಾಗಿ ಈ ಬಾರಿ ಕೊಂಚ ಮಟ್ಟಿಗೆ ರಿಲೀಫ್ ಆಗಿರೋದ್ರಿಂದ ಜನ ಬಂದು ಮಲ್ಪೆ ಬೀಚ್ನಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಅದು ಕೂಡ ವರ್ಷದ ಮೊದಲ ಭಾನುವಾರ ಶನಿವಾರ ಮತ್ತು 2-3 ವಾರಗಳ ಕಾಲ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಉಡುಪಿಯ ಮಲ್ಪೆಯಲ್ಲಿ ಕಾಣಿಸ್ಕೊತಾರೆ ಕ್ಯಾಮೆರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿವಿ ಉಡುಪಿ